ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭೀಮರಾವ್ ಕೊರೆಗಾಂವ್ ವಿಜಯೋತ್ಸವ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಚಿಂತಾಮಣಿ ನಗರಸಭೆಯ ಆವರಣದಲ್ಲಿ ವೀರಯೋಧ ಭೀಮರಾವ್ ಕೊರೆಗಾಂವ್ 203ನೇ ವರ್ಷದ ವಿಜಯೋತ್ಸವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ನಗರಸಭೆಯ ಪೌರಾಯುಕ್ತರಾದ ಚೇತನ್ ಎಸ್ ಕೊಳ್ವೀರವರು ಕೇಕ್ ಕತ್ತರಿಸುವ ಮೂಲಕ ಭೀಮರಾವ್ ಕೊರೆಗಾಂವ್ 203ನೇ ವರ್ಷದ ವಿಜಯೋತ್ಸವಕ್ಕೆ ಚಾಲನೆ ದೊರಕಿಸಿಕೊಟ್ಟರು. ನಂತರ ಸಂಘದ ವತಿಯಿಂದ ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ವಿಜಯ ನರಸಿಂಹರವರು 30,000 ಪೇಶ್ವೆಗಳನ್ನು 500 ಮಹಾನ್ ಸೈನಿಕರು ಸೋಲಿಸಿ ವಿಜಯ ಪತಾಕೆ ಹಾರಿಸಿದ ದಿನವನ್ನು ಕೊರೆಗಾಂವ್ ವಿಜಯೋತ್ಸವವಾಗಿ ದೇಶದಾದ್ಯಂತ ಆಚರಣೆ ಮಾಡುತ್ತಿದ್ದು, ಪ್ರತಿ ವರ್ಷ ನಗರದಲ್ಲಿ ಒಂದೊಂದು ಕಡೆ ಆಚರಣೆ ಮಾಡುತ್ತು, ಇಂದು ನಗರಸಭೆ ಆವರಣದಲ್ಲಿ ಆಚರಣೆ ಮಾಡುತ್ತಿರುವುದಾಗಿ ಹೇಳಿದರು. ಪೇಶ್ವೆಗಳ ಆಡಳಿತದಲ್ಲಿ ಜಾತಿ ಅಸ್ಪೃಶ್ಯತೆ ಮೇಲು ಕೀಳುಗಳ ವಿರುದ್ಧ ನಿಂತು ಮಾನವೀಯ ಮೌಲ್ಯಗಳನ್ನು ನಡೆದುಕೊಳ್ಳಲು ಹಂಬಲಿಸುವ ಮಹಾನ್ ಸೈನಿಕ ಧೈರ್ಯ ಸಾಹಸ ಕೆಚ್ಚದ ಹೋರಾಟವಾಗಿದ್ದರು ಎಂದು ಅವರು ವಿವರಿಸಿದರು. ಈ ಹೋರಾಟದಲ್ಲಿ ಭಾಗವಹಿಸಿದ್ದ 500 ಸೈನಿಕರ ಪೈಕಿ 200 ಯುದ್ಧದಲ್ಲಿ ಮರಣ ಹೊಂದಿದ್ದು, ಅವರ ನೆನಪಿಗಾಗಿ ಭೀಮಾ ನದಿ ತೀರದಲ್ಲಿ ವಿಜಯಸ್ತಂಭ ಸ್ಥಾಪಿಸಿದ್ದು, ಪ್ರತಿ ವರ್ಷ ಕೊರೆಗಾಂವ್ ಜನವರಿ 1ರಂದು ಅವರ ವಿಜಯೋತ್ಸವವನ್ನು ಆಚರಣೆ ಮಾಡುತ್ತಿರುವುದಾಗಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ರವಿಕುಮಾರ್, ನಾರಾಯಣ ಸ್ವಾಮಿ, ನರಸಿಂಹ, ಮುನಿಯಪ್ಪ, ಎನ್ ಬಾಬು, ರಘುರಾಜ್, ನಾರಾಯಣ ಸ್ವಾಮಿ, ಗಣೇಶ್, ವೆಂಕಟರಣಪ್ಪ, ಮುನಿಯಪ್ಪ, ಸೆಲುಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಚಿಂತಾಮಣಿ ನಗರಸಭೆ ವತಿಯಿಂದ ಏನಿವತ್ತು ಅಸ್ಪೃಶ್ಯರ ಒಂದು ಹೇಳಿಕೆಗಾಗಿ, ಅವರು ಸಾಮಾಜಿಕ ಸ್ಥಾನಮಾನಗಳಿಗಾಗಿ 1818 December 31st night ಸುಮಾರು 27 ಕಿಲೋಮೀಟರ್ ದೂರ ಮಹಾನ್ ಸೈನಿಕರಾದಂತ 500 ಕಾಲ್ನಡಿಗೆ ಮುಖಾಂತರ ಬಂದು ಭೀಮಾತೀರದ ಕೊರೆಂಗಾಂವ್ನಲ್ಲಿ ಒಂದು ಪೇಶ್ವೆಗಳ ಸೈನ್ಯದ ಮೇಲೆ ಯುದ್ಧ ಮಾಡಿ ಗೆದ್ದಂತ ದಿನ ಈ ಜನವರಿ 1 ಆಗಿರುತ್ತದೆ. ಹಾಗಾಗಿ ದಲಿತರಿಗೆ ಇದು ಸಿದ್ಧನಾಕನ ಕೊಡುಗೆಯ ದಿನ ಅಂತ ಹೇಳ್ಬಿಟ್ಟು ಭಾವಿಸ್ತೇವೆ. ಯಾಕಂತ ಹೇಳಿದ್ರೆ ಆ ಕಾಲಘಟ್ಟಕ್ಕೆ ಏನು ಆರ್ಯ ಸಮಾಜ ಅಂತ ಏನ್ ಹೇಳ್ತಾ ಇದ್ರು, ಅವರು ಭಾರತಕ್ಕೆ ದಂಡೆತ್ತಿ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಮನುವಾದವನ್ನ ಹೇರಿ ಚಾತುರ್ವರ್ಣ ಪದ್ಧತಿಗಳ ಮೂಲಕ ನಮ್ಮನ್ನ ತುಳಿತಕ್ಕೆ ಒಳಗಾಗಿಸಿ ಗುಲಾಮರನ್ನಾಗಿಸಿ ಮಾಡಿದಂತ ಸಂದರ್ಭದಲ್ಲಿ, ನಾವು ಯಾವುದೇ ಹಕ್ಕುಗಳನ್ನ ಹೊಂದಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಗುಲಾಮಗಿರಿ ಮಾಡ್ತಾ ಅವರ ಸೇವೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಯಾಕಪ್ಪ ನಾವು ಈ ಭೂಮಿ ಮೇಲೆ ಮನುಷ್ಯರಾಗ್ಬಿಟ್ಟಿದೀವಿ ಅನ್ನೋ ಒಂದು ಭಾವನೆ ಮೂಡ್ತಾರೆ. ಯಾಕಂತ ಹೇಳಿದ್ರೆ ಅಂದಿನ ಆ ಪೇಶ್ವೆಗಳು ನೀಡ್ತಾ ಇದ್ದಂತ ಕಿರುಕುಳ ಈ ಅಸ್ಪೃಶ್ಯ ಸಮುದಾಯಕ್ಕೆ ಅಂತ ಹಿನಾಮಯವಾಗಿರ್ತಾ ಇತ್ತು. ಹಾಗಾಗಿ ಅನೇಕ ವರ್ಷಗಳಿಂದ ಆ ಶೋಷಣೆಗೆ ಒಳಗಾದಂತ ಜನರು ನಾವೇನಾದ್ರೂ ಮಾಡಿ ನಮ್ಮ ಹಕ್ಕುಗಳನ್ನು ಮರಳಿ ಪಡಿಬೇಕಂತ ಹೇಳ್ಬಿಟ್ಟಿದ್ದೇನೆ. ಒಂದು 500 ಒಂದು ಸೈನ್ಯನ ಆ ಅಸ್ಪೃಶ್ಯ ಮಹಾನ್ ಜನಾಂಗ ಕಟ್ಟುತ್ತೆ. ಅವರ ನಿರಂತರವಾದ ಹೋರಾಟನ ಏನೋ ಮಾಡಿ ನಮ್ಮ ರಾಜ್ಯವನ್ನು ಮರಳಿ ಪಡಿಬೇಕಂತ ಹೋರಾಟಗಳನ್ನು ರೂಪಿಸ್ತಾರೆ. ಅದೇ ಸಂದರ್ಭದಲ್ಲಿ ಬ್ರಿಟಿಷರು ಭಾರತದ ಏನು ಸಾರ್ವಭೌಮತ್ವವನ್ನ ಪಡೆದಂತ ಸಂದರ್ಭದಲ್ಲಿ ಪೇಶ್ವೆಗಳಿಗೆ ನಾವು ಸಹಕಾರ ನೀಡಿ ನಾವು ಅವರಿಂದ ನಾವು ಸಹಾಯ ಪಡಿಬೇಕು, ನಾವು ಈ ಗುಲಾಮಗಿರಿಯಿಂದ ಮುಕ್ತಿ ಹೊಂದ್ಬೇಕಂತ ಹೇಳ್ತಾರೆ. ಆದ್ರೆ ಆ ಅಂದಿನ ರಾಜ ಕೊಲ್ಲಾಪುರ ರಾಜ ಆಗಿರ್ತಕ್ಕಂಥ ಇವರು ಆವತ್ತು ಇವ್ರಿಗೆ ಸಹಕಾರ ನೀಡಲ್ಲ, ನೀವಿರೋದೇ ನಮ್ಮ ಗುಲಾಮಗಿರಿ ಮಾಡೋದಕ್ಕೆ, ನೀವು ನಮ್ಮ ಸೇವಕರಾಗಿ ಇರಬೇಕು, ನೀವು ಊರಿನ ಹೊರಗಡೆನೆ ಇರಬೇಕು, ಸಪ್ತ ದನಗಳನ್ನು ತಿನ್ಕೊಂಡು ನೀವು ಜೀವನ ಮಾಡ್ಬೇಕಂತ ಹೇಳ್ಬಿಟ್ಟಿದ್ದೇನೆ. ಅವರು ಇವರನ್ನ ಅವಮಾನಿಸ್ತಾರೆ. ಅವಮಾನಿಸಿದಂತ ಸಂದರ್ಭದಲ್ಲಿ ಮತ್ತೆ ಇವರು ಆ ಕೆಚ್ಚೆದೆಯ ಒಂದು ಇದಿತ್ತಲ್ಲ ಆ ಇದರಿಂದ ಮತ್ತೆ ಹೋಗಿ ಬ್ರಿಟಿಷರ ಹತ್ರ ಈ ಒಂದು ವಿಚಾರವನ್ನ ಮಂಡನೆ ಮಾಡ್ತಾರೆ. ಅಂದ್ರೆ ನಿಮ್ಗೆ ಎಲ್ಲಾ ಹಕ್ಕುಗಳನ್ನು ನೀಡ್ತೀವಿ, ನೀವು ಓಟೋ ಹಕ್ಕು ನೀಡ್ತೀವಿ, ನಿಮ್ಗೆ ಸಾಮಾಜಿಕ ಸಮಾನತೆ ನೀಡ್ತೀವಿ ಅಂತ ಭರವಸೆ ಕೊಟ್ಟಾಗ ಈ ಒಂದು ಕೊರೆಂಗಾಂವ್ ಯುದ್ಧನ ಆ ಪೇಶ್ವೆಗಳ ವಿರುದ್ಧ 500 ಮಹಾ ಸೈನಿಕರು ಸತ್ತಾರೆ. ಆ ಸಾರಿ ಬರೀ 12 ಕಾಲದಲ್ಲಿ 500 ಮಹಾ ಸೈನಿಕರು 28,000 ಪೇಶ್ವೆಗಳ ಸೈನ್ಯವನ್ನ ಸದುಪಡೆದು ವಿಜಯೋತ್ಸವ ತಂದ್ಕೊಡ್ತಾರೆ. ಆ ತಂದ್ಕೊಟ್ಟಂತ ಸಂದರ್ಭದಲ್ಲಿ
ಆ ಮಹಾ ನಾಯಕನಾದಂತ ಸೈನ್ಯದ ನಾಯಕನಾಗಿರ್ತಕ್ಕಂಥ ಸಿದ್ಧನಾಥ ಅವತ್ತೇನಾದ್ರೂ ಮನಸ್ಸು ಮಾಡಿದ್ರೆ ಅವತ್ತೇ ನಮ್ಮ ದೇಶಕ್ಕೆ ಸ್ವತಂತ್ರ ಬರ್ತಾ ಇತ್ತು. ಅದರಲ್ಲಿ ಮೊದಲನೇದಾಗಿ ಅಸ್ಪೃಶ್ಯರಿಗ ಸ್ವತಂತ್ರ ಬರ್ತಾ ಇತ್ತು. ಆದ್ರೆ ಆ ಮಹಾನುಭಾವರು ಹಾಗ ಮಾಡಲಿಲ್ಲ. ಆ ಬ್ರಿಟಿಷರು ಕೇಳ್ಕೊಂಡಾಗ ಇಡೀ ದಕ್ಷಿಣ ಭಾರತನೇ ಅಸ್ಪೃಶ್ಯರಿಗಾಗಿ ಬಿಟ್ಕೊಡ್ತಕ್ಕಂತ ಒಂದು ಮನಸ್ಥಿತಿ ಹೊಂದಿದ್ರು ಬ್ರಿಟಿಷ್ ಅವಾಗ. ಆದ್ರೆ ಆ ಮಹಾನುಭಾವರು ನಮ್ಗೆ ಈ ತರ ಎಲ್ಲ ವಿದ್ಯೆ ಹಕ್ಕಿಲ್ಲ, ನಾವು ಐದು ವರ್ಣ ಇಡತಕ್ಕಂಥ ಹಕ್ಕಿಲ್ಲ, ನಾವು ಸಾಮಾಜಿಕವಾಗಿ ಊರೊಳಗಡೆ ಓಡಾಡ್ತಕ್ಕಂಥ ಹಕ್ಕಿಲ್ಲ, ಹಾಗಾಗಿ ಮೊದಲನೇದಾಗಿ ನಮ್ಮ ಮುಂದಿನ ಪೀಳಿಗೆಗೆ ವಿದ್ಯೆ ಹಕ್ಕನ್ನು ನೀಡಿ ಅಂತ ಕೇಳ್ತಾರೆ. ಎಂತ ಬಿಡುವಂತದ ಪರಿಸ್ಥಿತಿ ಇತ್ತು ನೋಡಿ, ವಿದ್ಯೆ ಹಕ್ಕು. ಅವಾಗ ಅವರು ಏನಪ್ಪ ಇಷ್ಟೆಲ್ಲ ವೀರರಿದ್ದೀರಾ, ಇವರು ಬರೀ ವಿದ್ಯೆಗಾಗಿ ಇಷ್ಟೆಲ್ಲ ಹೋರಾಡ್ತಾ ಇದ್ದಾರೆ, ಆದ್ರೆ ಇವರನ್ನ ಈ ಏನು ಹಿಂದೂ ಧರ್ಮ ಅಂತ ಏನ್ ಹೇಳ್ತೀವಿ, ಇವರು ಇಷ್ಟು ಗುಲಾಮರನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟದನ್ನ ಬ್ರಿಟಿಷರ ಆಶ್ಚರ್ಯ ಪಡ್ತಾರೆ. ಆಶ್ಚರ್ಯ ಪಟ್ಟಂತ ಸಂದರ್ಭದಲ್ಲಿ ಅಂದಿನ ಎಲಿಜಬೆತ್ ರಾಣಿ ಇವರ ಏನು ಯುದ್ಧದ ಕರಾರಾಗಿತ್ತೆ ಅದರಂತೆ ನಮ್ಗೆ ಆವತ್ತಿನ ದಿನ ಜನವರಿ 1, 1818 ಅಸ್ಪೃಶ್ಯರಿಗೆ ಮೊದಲನೇದಾಗಿ ವಿದ್ಯೆ ಹಾಕ್ಸಿರುತ್ತೆ. ಆಮೇಲೆ ಜ್ಯೋತಿ ಬಾಪ್ಲೆ ಇವರೆಲ್ಲ ನಮ್ಗೆ ವಿದ್ಯೆ ನೀಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಾದ ನಂತರ ನಾವು ಸಾಮಾಜಿಕವಾಗಿ ಊರ ಮಧ್ಯೆ ಓಡಾಡ್ತಕ್ಕಂತ ಒಂದು ಹಕ್ಕು ಸಿಗುತ್ತದೆ. ಈ ಎಲ್ಲ ಇದರಿಂದ ಅಸ್ಪೃಶ್ಯರಿಗೆ ವಿಕ್ತಿ ಸಿಕ್ಕಂತ ದಿನ ಈ ಜನವರಿ 1 ಆಗಿರೋದ್ರಿಂದ ನಾವು ಅದನ್ನ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಅಂತ ಅಂದಿನ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೆ ಇತಿಹಾಸವನ್ನು ಮುಚ್ಚಾಕ್ತಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೆರಿಕಾದಲ್ಲಿ ಭಾರತ ಲಾವ್ ಓದುವಾಗ ಅಲ್ಲಿ ಒಂದು ಗ್ರಂಥಾಲಯದಲ್ಲಿ ಈ ಪುರಾವೆಗಳು ಸಿಕ್ಕಿದಾಗ ಅದನ್ನ ಸಂಪೂರ್ಣವಾಗಿ ಸಮಗ್ರವಾಗಿ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಆಮೇಲೆ ಭಾರತ ಲಾ ಮುಗಿಸ್ಕೊಂಡು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈಗಿನ ಪೂನಾದಿಂದ 15 ಇರ್ತಕ್ಕಂಥ ಕೊರೆಂಗಾವ್ಗೆ ಹೋಗಿ ಅಲ್ಲಿ ಆ ಸ್ಮಾರಕನ ಹುಡುಕಿದಾಗ ಅಲ್ಲಿ ಎಲ್ಲ ಗಿಡ ಬೆಳೆಸ್ಬಿಟ್ಟು ಅದನ್ನ ಕಾಣಗಿಡ ಮಾಡಿರ್ತಿರ್ತಾರೆ. ಆದರೆ ಅದನ್ನೆಲ್ಲ ಮತ್ತೆ ಸ್ವಚ್ಛಗೊಳಿಸಿ 1927 ಜನವರಿ 1 ಸತತವಾಗಿ ಅವ್ರ ಕುಟುಂಬ ಸಮೇತ ಪ್ರತಿ ವರ್ಷನ 1 ಹೋಗಿ ಆ ವೀರರಿಗೆ ನಮನ ಸಲ್ಲಿಸುತ್ತಾ ಬರ್ತಾ ಇದ್ರು. ಹಾಗೇನೆ ಆವತ್ತಿನಿಂದ ಇವತ್ತವರೆಗೂ ಭೀಮಾ ಕೊರೆಂಗಾವ್ ಯುದ್ಧ ಏನು ವಿಜಯೋತ್ಸವ ಏನಿದೆ ಇದನ್ನ ಅಸ್ಪೃಶ್ಯರೆಲ್ಲರೂ ನಾವು ಸ್ಮರಣೆ ಮಾಡ್ತಾ ಅಲ್ಲಿ ಆ 500 ಜನದಲ್ಲಿ ಹುತಾತ್ಮರಾದಂತ 22 ಯೋಧರಿಗೆ ನಮ್ಮ ಭೀಮಾ ನಮನಗಳನ್ನು ಸಲ್ಲಿಸ್ತಾ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಇದೇ ರೀತಿ